ಕೇರಳದ ಸಚಿವ ಭಗವಂತ್ ಕೂಪಾ ಅವರು ಜಿಲ್ಲೆಗೆ ಹಲವು ಕೊಡುಗೆ ನೀಡುವ ಮೂಲಕ ಬೀದರ್ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೇಳಿದರು. ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಕೇಂದ್ರದ ಸಚಿವ ಭಗವಂತ್ ಕೂಪಾ ಅವರ ಸಹಯೋಗದಲ್ಲಿ ಬಡ ಜನರಿಗೆ ಆಹಾರದ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೂಪಾ ಅವರು ಜಿಲ್ಲೆಗೆ ಎರಡು ಬಾರಿ ಸಂಸದರಾಗಿ ಜಿಲ್ಲೆಯಿಂದ ವಿವಿಧೆಡೆ ರೈಲು ಸಂಚಾರ ಹೆಚ್ಚಳ, ವಿಮಾನ ನಿಲ್ದಾಣ, ರೈತರಿಗೆ ಬೆಳೆ ವಿಮೆ ಸೇರಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಈಗ ಅವರು ಕೇಂದ್ರದ ಸಚಿವರಾಗಿದ್ದು ಜಿಲ್ಲೆಗೆ ಇನ್ನೂ ಹೊಸ ಯೋಜನೆಗಳು ಹರಿದು ಬರಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕೋವಿಡ್ ಕಷ್ಟದಲ್ಲಿರುವ ಬಡ ಜನರ ನೆರವಿಗೆ ಸರ್ಕಾರ ಧಾವಿಸಿದೆ. ಕೂಲಿ ಕಾರ್ಮಿಕರಿಗೆ ಸಹಾಯಧನ ನೀಡುವುದರ ಜೊತೆಗೆ ಆಹಾರದ ಕಿಟ್ ವಿತರಿಸುತ್ತಿರುವುದು ಮಾದರಿ ಎನಿಸಿಕೊಂಡಿದೆ ಎಂದು ಹೇಳಿದರು. ಕಿಟ್ ವಿತರಣೆ ನಡೀತಾ ಇದೆ. ಇದು ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿಯವರಾದಂಥ ಭಗವಂತ್ ಕೂಪಾ ಅವರೇನದ ಇದಕ್ಕೇನದ ಪಾಟ್ರ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕೌನ್ಸಿಲರ್ ಏನದ ಪಾಂಡ್ರಂಗಂಶಿ ಅವರೇನದ ಅವ್ರ ವಾರ್ಡ್ ಏನದ ಅಲ್ಲಿದ್ದಂಥ ಕಾರ್ಮಿಕರಿಗೆ ನೀವು ಕೊಡಿದ್ರೇನು ಕೊಡಂತ ಇವತ್ತು ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮದು ಹಿರಿಯರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾದ ಗಣೇಶ ಸಾಬರು, ಯದರ ಗಣೇಶ ಸಾಬರು, ಗೋವಿಂದ್ರ ಅವರು, ಕೌನ್ಸಿಲರ್ ಏನದ ನಮ್ಮ ಪಾಂಡ್ರಂಗಂಶಿ ಅವರು, APMC ನಮ್ಮ ಮಾಜಿ ಉಪಾಧ್ಯಕ್ಷ ಶಿವಕುಮಾರ್ ಅವರು, ಜಗನ್ನಾಥ್ ಅವರು ಎಲ್ಲರೂ ಉಪಸ್ಥಿತಿಯೆಲ್ಲ ಆತ್ಮೀಯ ಅನ್ನೋದ ಗೆಳೆಯರು ಮತ್ತು ಸಹೋದರರು ಇವತ್ತು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಇದು ಕೊರೋನಾ ಮಹಾಮಾರಿ ಮಹಾದೊಡ್ಡ ಅನ್ನೋದ ಕಾರ್ಮಿಕರಿಗೆ ಕೊಡ್ತಾ ಬಿದ್ದಿದೆ. ಹಾಗಾಗಿ ಕಾರ್ಮಿಕರಿಗೆ ಅನ್ನೋದ ಈ ಒಂದು ಕುಡ್ಗಿರೇನು ಕೊಡಂತ ಏನದ ಯೋಜನೆ ಈ ಕಾರ್ಯಕ್ರಮ ನಮ್ಮ ಶಾಂತಿ ಎಲ್ಲರೂ ಅನ್ನೋದ ತಗೋಬೇಕಂತ ವಿನಂತಿ ಮಾಡಿದ್ದು. ಮತ್ತು ನಮ್ಮ ಕೇಂದ್ರ ಮಂತ್ರಿ ಅವರು ಇದ್ದಂಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಫ್ಲೈಟ್ ಆಗಲಿ, ಟ್ರೈನ್ ಆಗಲಿ, ರೋಡ್ ಆಗಲಿ, ಮತ್ತು ರೈತರೇನದ ಬೆಳೆ ವಿಮೆ ಆಗಲಿ, ಭಾಳಷ್ಟು ಏನದ ಕಾರ್ಮಿಕರಿಗೆ ಏನದ ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಮಿಕರಿಗೆ ಏನದ ಈ ಕುಡ್ಗ್ರೇನ್ ವಿತರಣೆ ಮಾಡಿದ್ರೆ ಭಾಳ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ. ನಿಮ್ಮೆಲ್ಲರಿಗೆ ಏನದ ಶಾಂತಿಯುತವಾಗಿ ತಗೋಬೇಕು ಕುಡ್ಗ್ರೇನ್ ಅಂತೇಳಿ ನಮ್ಮ ಜೈ ಸರ್. ಅಲ್ಲಿ ಮೇ ಗೋಡನ್ ಕೂಡ ಭಾಳಷ್ಟು ಗುಡ್ಗಳಿದೆ ಸರ್. ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ಭಾಳ ಶಾಂತಿಯುತವಾಗಿ ನಡೀತದೆ ಸರ್. ಇದಕ್ಕೇನಂತೀರಿ ಮನಸ್ಸಿಗೇನು? ಭಾಳಷ್ಟು ಈ ಕೊರೋನಾ ಇದರಲ್ಲಿ ಈಗ ನಾವು ಭಾಳ ಶಾಂತಿಯಿಂದ ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಬೇಕು. ಎರಡನೇ ಮಹಾಮಾರಿ ಅಂತೂ ಭಾಳ ದೊಡ್ಡ ಏನದ ನಮ್ಗೆ ಹೊಡ್ತಾ ಬಿದ್ದಿದೆ. ಭಾಳ ಜನರಿಗೆ ಏನದ ಸಾವು ನೋವಾಗಿದೆ. ಇನ್ನು ಮುಂದೆ ಮೂರನೇ ಅಲೆನೂ ಬರೋಂಥ ಚಾನ್ಸಸ್ ಇದೆ. ಆಗ ನಾವು ಎಲ್ಲರೂ ಭಾಳ ಏನದ ಒಂದು ದೂರದಲ್ಲಿ ಉಳಿಬೇಕು, ಮಾಸ್ಕ್ ಹಚ್ಚಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಕೋಬೇಕು. ಮತ್ತು ನಾವು ಒಬ್ಬರ ಮ್ಯಾಗ ಒಬ್ಬರೇನದ ಸಮೀಪ ಏನದ ಕೂತಿ ಸಮೀಪ ಏನದ ನಾವು ಒಬ್ಬರ ಮ್ಯಾಗ ಒಬ್ಬರು ಗುದ್ದಾಟ ಮಾಡ್ಕೊಡ್ಲಾರ್ದ ದುರ್ದುರು ಉಳಿದೇನದ ಇಂಥ ಯಾವುದೂ ಸರ್ಕಾರಿ ಯೋಜನೆ ತೊಗೋಬೇಕು. ಇವನ್ ಬ್ಯಾಂಕ್ನಲ್ಲೂ ನಾವು ದುರ್ದುರು ನಿಂತೇನದ ಹಣ ತೊಗೋಬೇಕು. ಬ್ಯಾಂಕ್ನಲ್ಲಿ ಏನದ ನಾವು ನೋಡ್ತಾ ಇದ್ದೀವಿ, ಒಂದೊಂದು ಸಲ ಒಂದೊಂದು ಬ್ಯಾಂಕ್ನ ಲೈನ್ ಹತ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಯವರೇನದ ಒಂದು ಕಿಸಾನ್ ಸನ್ಮಾನ್ ಯೋಜನೆ ಎಲ್ಲ ಲೈನ್ ಹತ್ತಿ ಹಣ ತೊಗೋತಾ ಇದ್ದಾರೆ. ಅಲ್ಲೂ ನಾವು ನಮ್ಮ ಜವಾಬ್ದಾರಿ ಇದೆ, ನಾವು ದೂರ ದೂರ ನಿಂತೇನದ ನಾವೆಲ್ಲ ಈ ಯೋಜನೆ ತೊಗೋಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಪಾಂಡುರಂಗ್ ಕಣಸೆ, ಪ್ರಮುಖರಾದ ಗೋವಿಂದರಾವ್ ಬಿರಾದರ್, ಯಾದವರಾವ್ ಕಣಸೆ, ದೋಂಡಿಪಾ ಸೂರ್ಯವಂಶಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, ಭಾರತ್ ವೈಭವ್ ನ್ಯೂಸ್, ಬಾಲ್ಕಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast-growing channel BV News, Voice of the